ಅವ್ರು ಕೇಳೋದೇನು ಗೊತ್ತಾ, ಹಿಂದುತ್ವ ನಾನ್ರಿ ಹಿಂದೂ, ಮಠ ಕಟ್ಟಿದ್ದೇನೆ, ಶಾಲೆ ಕಟ್ಟಿದ್ದೇನೆ, ದೇವಸ್ಥಾನ ಕಟ್ಟಿದ್ದೇನೆ. ನಾವು ಕಟ್ಟಿದ ದೇವಸ್ಥಾನದಲ್ಲಿ ಬಂದು ಅವ್ರು ನಮ್ಗೆ ಹಿಂದುತ್ವದ ಪಾಠ ಹೇಳ್ತಾರೆ. ಇದು ದುರಂತ, ಇದು ಇದಾಗಿ ಕೂಡುದು, ಇದಾಗಬಾರದು. ಬಿ ಎಸ್ ಎನ್ ಎಲ್ ಮಾರಿ ಆಯ್ತು, ಏರ್ಪೋರ್ಟ್ ಮಾರಿ ಆಯ್ತು, ಪೋರ್ಟ್ ಮಾರಿ ಆಯ್ತು, ಬ್ಯಾಂಕ್ ಹೋಯ್ತು, ಎಲ್ ಐ ಸಿ ಯಾವ ದಿನ ಮುಳುಗ್ತದೆ ಗೊತ್ತಿಲ್ಲ. ಏನ್ ಇಟ್ಟಿದ್ದಾರೆ ಇವರು? ಏನು ಇಡ್ಲಿಲ್ಲ. ಯಾರ ಆಸ್ತಿ? ನಿಮ್ಮ ಆಸ್ತಿ. ಇವರು ದೇಶ ಪ್ರೇಮ ಇದ್ದವರು, ಅದ್ ಮಾಡ್ತಿದ್ರ. ಒಂದೊಂದು ಒಂದೊಂದು ಸಂಸ್ಥೆಯಲ್ಲಿ 10,000 20,000 ಜನ ರಿಟೈರ್ಡ್ ಆಗ್ತಿದ್ರು, ಮತ್ತೆ ಜಾಬ್ ಸಿಕ್ತಿತ್ತು. ಇವ್ರ ಹತ್ರ ಹೋಗಿ ನಿರುದ್ಯೋಗಿ ಮಕ್ಕಳು ಓದಿದಾರೆ ಏನ್ ಮಾಡೋದು ಕೇಳಿದ್ರೆ ಏನ್ ಹೇಳ್ತಾರೆ? ಪಕೋಡ ಮಾರಿ, ಟೀ ಮಾರಿ, ಬಜೆ ಮಾರಿ. ಯೋಚನೆ ಮಾಡಿ, ಯಾರು ರಾಜಕಾರಣಿಗಳ ಮಕ್ಕಳು ಪಕೋಡ ಮಾರ್ತಾರೇನ್ರಿ? ಪರಸ್ಮಿಸ್ತ ಕೊಲೆ ಅಂತ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು ಹೊನ್ನಾವರ ಬಂದು ಹೇಳಿದ್ರು, ನಾವು ಅವರಿಗೆ ನ್ಯಾಯ ಕೊಡ್ತೇವೆ, ಅವ್ರ ಕುಟುಂಬಕ್ಕೆ ನ್ಯಾಯ ಕೊಡ್ತೇವೆ, ಯಾವುದೇ ಕಾರಣಕ್ಕೆ ಕೊಲೆಗಾರರನ್ನ ಹಿಡಿತೇವೆ ನಾವು, ಕೊಲೆ ಅಂತ ಹೇಳಿದ್ರು ಅವರು. ಅವ್ರು ಹೇಳಿದ್ದು ಇವತ್ತೇ ಅವರೇ ಗೃಹ ಮಂತ್ರಿಗಳಿದ್ದಾರೆ, ಅವ್ರದೇ ಸಂಸ್ಥೆ ಸಿಬಿಐ. ಇವತ್ತೇ ಸಹಜ ಸಾವು ಅಂತ ಹೇಳ್ತಾರೆ, ಅಂದ್ರೆ ಕೊಲೆಗಾರರನ್ನ ಹಿಡಿದ್ರೆ ಇವ್ರದೇ ಬಿಜೆಪಿಯವರು ಸಿಗ್ತಾರೆ. ಅದಕ್ಕಾಗಿ ಅದು ಸಹಜ ಸಾವು ಅನ್ನೋದು ಮುಗಿಸ್ತದೆ. ಅವಾಗ ಕೊಲೆ ಅಂದರು ಅವ್ರೆ, ಈಗ ಸಹಜ ಸಾವು ಅನ್ನೋರು ಅವ್ರೆ. ಇವ್ರ ಪರಿಸ್ಥಿತಿ ನೋಡಿ ಎಲ್ಲಿಗೆ ಬರ್ತದೆ. ಸಿಲಿಂಡರ್ಗೆ 450 ರೂಪಾಯಿ ಆಯ್ತು, ಏನ್ ಮಾಡಿದ್ರು? ಶೋಭಾ ಕರಂದ್ಲಾಜೆಯವರು, ಮತಿ ಇರಾನಿಯವರು ಹೋಗಿ ರೋಡ್ ಮೇಲೆ ಹೋಗಿ ಅಡುಗೆ ಮಾಡಿದ್ರು. ಅವ್ರ ಜೀವಮಾನದಲ್ಲಿ ಸೌಂಡ್ ಹಿಡಿದ್ರಲ್ಲ, ಹೋಗಿ ಅಡುಗೆ ಮಾಡಿದ್ರು. ತಾಯಿಂದಿಯರ್ ಕಣ್ಣಲ್ಲಿ ನೀರ್ ಬರ್ತಾ ಇದೆ, 450 ರೂಪಾಯಿ ಆಗಿದೆ. ನಾವು ಅವಾಗ ಮತ್ತೆ 170 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ರು, ಅವ್ರು ಗಲಾಟೆ ಮಾಡಿದ್ರು. ಇವತ್ತು ಅವರೇ ನಮ್ ದೇಶ ಆಳ್ತಾ ಇದಾರೆ, ನಮ್ಮ ನಿಮ್ಮ ಆಳ್ತಾ ಇದಾರೆ. 1,200 ರೂಪಾಯಿ ಆಗಿದೆ, ತುಟಿ ಬಿಚ್ಚೋದಿಲ್ಲ. ಈಗ ಯೋಚನೆ ಮಾಡಿ, ಎಲ್ಲಿವರೆಗೆ ಸುಳ್ಳು ಹೇಳ್ಬೋದು? ಅಲ್ಲಿ ಸುಳ್ಳು ಹೇಳಿದವ್ರು ಪ್ರಮೋಷನ್ ಕೊಡ್ತಾರೆ. ಇವತ್ತೇ ಎಷ್ಟೇ ಹೊತ್ತಾದ್ರೂ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂದೇಳಿ ಅತಿ 2 ದಿನದಲ್ಲಿ ಈ ಕಾರ್ಯಕ್ರಮವನ್ನ ನಾವು ಏರ್ಪಡಿಸಿದ್ರು. ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ಎಷ್ಟು ಬೇಕಾದರೂ ಹೇಳ್ಬೋದು. 40 ವರ್ಷ ಈ ಜಿಲ್ಲೆಯಲ್ಲಿ ಈ ಕ್ಷೇತ್ರದಲ್ಲಿ ಮಾಡದೇ ಇರುವಂತ ಕೆಲಸ ಕಾರ್ಯಕ್ರಮ ಅಥವಾ ಸಾಮಾನ್ಯ ಜನಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಮಾಡದೇ ಇರುವಂಥ ಕಾರ್ಯಕ್ರಮ ಯಾವುದೂ ಇಲ್ಲ ಅಥವಾ ಆಗೋದಿಲ್ಲ ಅಂತ ಹೇಳಲಿಲ್ಲ. ಕರೆದು ನಾನು ಹೇಳ್ತಿದ್ದೆ, ತುಂಬ ಕಷ್ಟ ಇದೆ, ಬಡವರಿದ್ದಾರೆ, ನಿಮಗೂ ಗೊತ್ತಿದೆ, ನಿಮ್ಮ ಕ್ಷೇತ್ರ ಆಗಲೇಬೇಕು ಅಂದಾಗ ಎಲ್ಲ ಕೆಲಸ ಮಾಡಿಕೊಟ್ಟಂತು, ಎಲ್ಲದಕ್ಕೂ ಸಹಕಾರ ಮಾಡಿದಂತು, ಎಲ್ಲದಕ್ಕೂ ಮಾರ್ಗದರ್ಶನ ಮಾಡಿದಂತು. ಅವರ ಜೊತೆಯಲ್ಲಿ 5 ವರ್ಷ ಅತಿ ಹೆಚ್ಚು ಈ ಜಿಲ್ಲೆಯಲ್ಲಿ ಅನುದಾನ ತಂದಂತವನು. ನಿಮ್ಮ ಸಹಾಯ ಬೇಕು, ನಿಮ್ಮ ಅವಶ್ಯಕತೆ ಇದೆ, ನಿಮ್ಮ ಜೊತೆ ನಾನು ಇದ್ದೀನಿ ಅಂದೇಳಿ ನೀವು ಎಲ್ಲ ಸಂದರ್ಭದಲ್ಲೂ ನನಗೆ ಸಹಾಯ ಸಹಕಾರ ಮಾಡಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲೆಕ್ಷನ್ ಬಂದ ತಕ್ಷಣ ನಿಮ್ಮ ಬಳಿ ಹೋಗ್ತಾರೆ ಅಥವಾ ನೀವು ನಿಂತವ್ರ ಬಳಿ ಬರ್ತೀರಿ ಅಥವಾ ಅವ್ರು ಸಹಾಯ ಮಾಡ್ತಾರೆ, ಸಹಕಾರ ಮಾಡ್ತಾರೆ ಅಥವಾ ಆಶ್ವಾಸನೆ ಕೊಡ್ತಾರೆ. ನಂದು ಹಾಗಲ್ಲ, ನಂದು ನಿಮ್ಮ ಜೊತೆ, ನಿಮ್ಮ ಕಷ್ಟ ಬಂದಾಗ ನಿಮ್ಮ ಜೊತೆ ನಿಲ್ತೀನಿ. ನಾನು ನಿಂತಿದ್ದೇನೆ, ನಾನು ಸ್ಪಂದಿಸಿದ್ದೇನೆ, ನಾನು ಇನ್ನೇನು ಮಾಡಬೇಕು ಅಂತ ಹೇಳಿ ಅದು ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ. ನನಗೇನು ಇಲ್ಲಿ ನನ್ನ ಹೆಸರು ಬಿಟ್ಟು ಹೋಗಬೇಕು ಅನ್ನೋದು ಬಿಟ್ಟರೆ ನಾನು ಏನೋ ಮಾಡಬೇಕು ಅಂದೇಳಿ ರಾಜಕಾರಣಕ್ಕೆ ಬರಲಿಲ್ಲ. ನನ್ನ ನೆನಪು ಮಾಡಬೇಕು, ನನಗೆ ಸಹಾಯ ಸಹಕಾರ ಮಾಡಿದವರ ಕಷ್ಟಕ್ಕೆ ಸ್ಪಂದಿಸಬೇಕು, ನನ್ನ ಕ್ಷೇತ್ರ ಜನರ ಕಷ್ಟಕ್ಕೆ ನಾನು ನಿಲ್ಲಬೇಕು ಅನ್ನುವಂಥ ಉದ್ದೇಶದಿಂದ ನಾನು ರಾಜಕಾರಣಕ್ಕೆ ಬಂದವ. ಸೆಂಟ್ರಲ್ ಗೌರ್ಮೆಂಟು ಅವ್ರದ್ದು, ಬಿಜೆಪಿ ಅವ್ರದ್ದು, ಸ್ಟೇಟ್ ಗೌರ್ಮೆಂಟು ಅವ್ರದ್ದು. ಅವ್ರು ಯಾವಾಗಲೂ ಹೇಳೋದು ಡಬಲ್ ಇಂಜಿನ್ ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರ ಅಂತ. ಡಬಲ್ ಇಂಜಿನ್ ಏನೋ ನಿಜ, ಆದರೆ ನಾನು ತಿಳ್ಕೊಂಡಿದ್ದು ಎಲ್ಲೆಲ್ಲಿ ಯಾವ್ಯಾವ ಇಂಜಿನ್ ನಿಂತಿದೆಯೇನೋ ಯಾವ ಕೆಲಸನೂ ಆಗಲಿಲ್ಲ. ಇಂಜಿನ್ ಸುರಕ್ಷಿತ ಇಲ್ಲ,
ಬಿಜೆಪಿ ಅವರು ಸುಳ್ಳು ಹೇಳೋದು ಬಿಟ್ಟರೆ ಮತ್ತೆ ಏನು ಮಾಡೋದಿಲ್ಲ, ಏನು ಮಾಡದ್ದು ಇಲ್ಲ. ಈಗೂ ಸುಳ್ಳು ಹೇಳೋದು ಬಿಡಲಿಲ್ಲ. ಅವ್ರು ಹೇಳೋದು ನಾನು ಅಭ್ಯರ್ಥಿ, ನನಗೆ ಓಟ್ ಹಾಕಿ, ನಾನು ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತೇನೆ, ಈ ಕ್ಷೇತ್ರದ ಅಭಿವೃದ್ಧಿ ಮಾಡ್ತೇನೆ ಅಂದೇಳಿ ಎಲ್ಲಾದರೂ ಯಾರಾದರೂ ಒಬ್ಬರು ಓಟ್ ಕೇಳಿದ್ದಿದ್ರೆ ಹೇಳಿ, ನಾನು ಹೇಳ್ತೀನಿ ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತೀನಿ, ನಿಮ್ಮ ಜೊತೆ ನಿಲ್ತೀನಿ, ನಿಮ್ಗೆ ಯಾವುದೇ ಸಂದರ್ಭದಲ್ಲೂ ನಿಮ್ಗೆ ಬಿಟ್ಕೊಡೋದಿಲ್ಲ, ನನಗೆ ಓಟ್ ಹಾಕಿ ಅಂತ ಕೇಳ್ತೀನಿ. ಅವ್ರು ಕೇಳಿ ನೋಡುವ, ಅವ್ರು ಕೇಳೋದೇನು ಗೊತ್ತಾ, ಹಿಂದುತ್ವ ನಾನು ರೀ ಹಿಂದು, ಮಠ ಕಟ್ಟಿದ್ದೇನೆ, ಶಾಲೆ ಕಟ್ಟಿದ್ದೇನೆ, ದೇವಸ್ಥಾನ ಕಟ್ಟಿದ್ದೇನೆ, ನಾವು ಕಟ್ಟಿದ ದೇವಸ್ಥಾನದಲ್ಲಿ ಬಂದು ಅವ್ರು ನಮ್ಗೆ ಹಿಂದುತ್ವದ ಪಾಠ ಹೇಳ್ತಾರೆ. ಇದು ದುರಂತ, ಇದು ಇದಾಗಿ ಕೂಡುದು, ಇದಾಗಬಾರದು. ಹಿಂದುತ್ವ ಅಂದ್ರೆ ಏನು? ಒಬ್ಬ ಬಡ ವಿದ್ಯಾರ್ಥಿ ಅವ ಡಾಕ್ಟರ್ ಆಗ್ತಾನೆ ಅಥವಾ ಇಂಜಿನಿಯರ್ ಆಗ್ಬೇಕು ಅಂದೇಳಿ ಇರ್ತಾನೆ, ಆಸಕ್ತಿ ಇರ್ತದೆ, ಅವಕಾಶ ಇರ್ತದೆ, ಅಥವಾ ಅಮೆರಿಕಾದಲ್ಲೇ ಓದ್ಬೇಕು ಅಂದೇಳಿ ಆಸಕ್ತಿ ಇರ್ತದೆ, ಅವಕಾಶನೂ ಇರ್ತದೆ. ಅವಕಾಶ ಸಿಗೋದು ಬಹಳ ಮುಖ್ಯ. ಹಣ ಇಲ್ಲ ಅಂದೇಳಿ ಯಾರಾದರೂ ನನ್ನ ಕ್ಷೇತ್ರದಲ್ಲಿ ಅವ ಬೇಕಾದ್ರೆ ಅಮೆರಿಕಾದಲ್ಲೇ ಓದ್ಬೇಕು ಅಂದ್ರು ಓದ್ಸಿದ್ದೇನೆ ನಾನು. ಇದು ಹಿಂದುತ್ವ. ಒಬ್ಬ ಬಡ ಹುಡುಗ ಡಾಕ್ಟರ್ ಆಗೋದು ಹಿಂದುತ್ವ ರೀ. ಒಬ್ಬ ಬಡ ಹುಡುಗ ಅಮೆರಿಕಾದಲ್ಲಿ ಓದೋದು ಹಿಂದುತ್ವ ರೀ. ಮಾಡಿದ್ದಿದ್ರೆ ಹೇಳಿ ನೋಡೋ, ಇವರು ಹೇಳಿ, ಇವ್ರಿಗೆ ಇದ್ಯಾವುದು ಸಂಬಂಧ ಇಲ್ಲ. ಇಲೆಕ್ಷನ್ ಬಂದ ತಕ್ಷಣ ಹಿಂದುತ್ವ ನೆನಪಾಗ್ತದೆ, ಇಲ್ಲ ಅಂದ್ರೆ ದೇಶ ಪ್ರೇಮ ಹೇಳ್ತಾರೆ. ಏನಿಟ್ಟಿದ್ದಾರೆ ಈಗ ದೇಶದಲ್ಲಿ? BSNL ಮಾರಿ ಆಯ್ತು. ಇವ್ರಿಗೆ ದೇಶ ಪ್ರೇಮ ಇದ್ದವ್ರು ಯಾರಾದರೂ ಆಸ್ತಿ ಮಾರ್ತಾರೇನ್ರಿ? ಈಗ ನಮ್ಮದೇ ಆಸ್ತಿ ಅಂತ ಹೇಳಿ ತಿಳ್ಕೊಳ್ಳಿ, ನಮ್ಮ ಆಸ್ತಿ ಉಳಿಸ್ಕೊಳ್ಬೇಕಲ್ಲ. ಅದು ಯಾರ ಆಸ್ತಿ? BSNL ಮಾರಿ ಆಯ್ತು, ಏರ್ಪೋರ್ಟ್ ಮಾರಿ ಆಯ್ತು, ಪೋರ್ಟ್ ಮಾರಿ ಆಯ್ತು, ಬ್ಯಾಂಕ್ ಹೋಯ್ತು, LIC ಯಾವ ದಿನ ಮುಳುಗ್ತದೆ ಗೊತ್ತಿಲ್ಲ. ಏನು ಇಟ್ಟಿದ್ದಾರೆ ಇವರು? ಏನು ಇಡ್ಲಿಲ್ಲ. ಯಾರ ಆಸ್ತಿ? ನಿಮ್ಮ ಆಸ್ತಿ. ಇವರು ದೇಶ ಪ್ರೇಮ ಇದ್ದವರು ಅದು ಮಾಡ್ತಿದ್ರ. ಒಂದೊಂದು ಒಂದೊಂದು ಸಂಸ್ಥೆಯಲ್ಲಿ 10,000 20,000 ಜನ ರಿಟೈರ್ಡ್ ಆಗ್ತಿದ್ರು, ಮತ್ತೆ ಜಾಬ್ ಸಿಗ್ತಿತ್ತು. ಇವ್ರ ಹತ್ರ ಹೋಗಿ ನಿರುದ್ಯೋಗಿ ಮಕ್ಕಳು ಓದಿದ್ದಾರೆ ಏನ್ ಮಾಡೋದು ಕೇಳಿದ್ರೆ ಏನ್ ಹೇಳ್ತಾರೆ? ಪಕೋಡ ಮಾರಿ, ಟೀ ಮಾರಿ, ಬಜೆ ಮಾರಿ. ಯೋಚನೆ ಮಾಡಿ, ಯಾರು ರಾಜಕಾರಣಿಗಳ ಮಕ್ಕಳು ಪಕೋಡ ಮಾರ್ತಾರೇನ್ರಿ? ಬಡವರ ಮಕ್ಕಳಿಗೆ ದಾರಿ ತೋರಿಸೋದು ಇವರು. ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಈ ದೇಶ ಇದೆ, ಈ ರಾಜ್ಯ ಇದೆ, ಅದರಲ್ಲೂ ಕೆಟ್ಟ ಅತಿ ಏನು, ಇಂಥ ಪರಿಸ್ಥಿತಿ ಯಾವಾಗೂ ಆಗಲಿಲ್ಲ. ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನೀವೇ ಕೇಳಿದ್ರಿ, ನೀವೇ ಹೇಳಿದ್ರಿ, ಇಲ್ಲಿ ಏನು ಎಲ್ಲರಿಗೂ TVಯಲ್ಲಿ ಬಂದಿದೆ. ದೇಶ ಪ್ರೇಮ ಇದ್ದವ್ರು 40% ಕಮಿಷನ್ ತಗೊಂತಾರೇನ್ರಿ? ಆಸ್ತಿ ಸೃಷ್ಟಿ ಮಾಡ್ಬೇಕ್ರಿ, ನಿಮ್ಮ ದುಡ್ಡು ಅದು. ಇವ್ರು ಲೂಟಿ ಮಾಡ್ತಾ ಇದ್ದಾರೆ. ಇವರಿಗೆ ದೇಶ ಪ್ರೇಮ ಇದೆಯಾ? ಇವ್ರು ಕೇಳೋದು, ಓಟ್ ಕೇಳೋದು ಇದ್ರ ಮೇಲೆ. ಇಲ್ಲ ಅಂದ್ರೆ ನಮ್ಮ ಕ್ಷೇತ್ರದಲ್ಲಿ ವಿಶೇಷ, ಯಾರನ್ನಾದ್ರೂ ಕೊಲೆ ಮಾಡಿ ಫೋಟೋ ಹಿಡ್ಕೊಂಡು ಬರಬೇಕಿತ್ತು. ಏನು ನಮ್ಮ ಪುಣ್ಯ ಅಥವಾ ಅವ್ರು ಬದುಕಿದಾರಲ್ಲ ಅವ್ರ ಪುಣ್ಯ? ಯಾರು ಸಾಯಲಿಲ್ಲ, ಯಾರು ಸಾಯಲಿಲ್ಲ ಅನ್ನೋಕ್ಕಿಂತ ಅವ್ರು ಯಾರು ಸಾಯಿಸ್ಲಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ? ಪರಸ್ಮಿಸ್ತ ಕೊಲೆ ಅಂತ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು ಹೊನ್ನಾವರ ಬಂದು ಹೇಳಿದ್ರು, ನಾವು ಅವರಿಗೆ ನ್ಯಾಯ ಕೊಡ್ತೇವೆ, ಅವ್ರ ಕುಟುಂಬಕ್ಕೆ ನ್ಯಾಯ ಕೊಡ್ತೇವೆ, ಯಾವುದೇ ಕಾರಣಕ್ಕೆ ಕೊಲೆಗಾರರನ್ನ ಹಿಡಿತೇವೆ ನಾವು ಅಂತ ಕೊಲೆ ಅಂತ ಹೇಳಿದ್ರು ಅವರು. ಅವ್ರು ಹೇಳಿದ್ದು ಇವತ್ತೇ ಈ ಅವರೇ ಗೃಹ ಮಂತ್ರಿಗಳಿದ್ದಾರೆ, ಅವ್ರದೇ ಸಂಸ್ಥೆ CBI. ಇವತ್ತೇ ಸಹಜ ಸಾವು ಅಂತ ಹೇಳ್ತಾರೆ. ಅಂದ್ರೆ ಕೊಲೆಗಾರರನ್ನ ಹಿಡಿದ್ರೆ ಇವ್ರದೇ BJP ಸಿಗ್ತಾರೆ. ಅದಕ್ಕಾಗಿ ಅದು ಸಹಜ ಸಾವು ಅನ್ನೋದು ಮುಗಿಸ್ತೇನೆ. ಅವಾಗ ಕೊಲೆ ಅಂದರು ಅವರೇ, ಈಗ ಸಹಜ ಸಾವು ಅನ್ನೋರು ಅವರೇ. ಇವ್ರ ಪರಿಸ್ಥಿತಿ ನೋಡಿ ಎಲ್ಲಿಗೆ ಬರ್ತದೆ. ಅಂತ ಕೆಟ್ಟ ಪರಿಸ್ಥಿತಿಗೆ ಉದಾಹರಣೆ ಕೊಡ್ತಾ ಹೋದ್ರೆ ಬೇಕಾದಷ್ಟು ಮಾತಾಡುವಷ್ಟು ಮಾಡಿದ್ದಾರೆ ಇವರು ಅನಾಚಾರ. ಅಂತ ಕೆಟ್ಟ
ಪರಿಸ್ಥಿತಿಗೆ ಇವತ್ತೇ ತಂದಿಟ್ಟಿದ್ದಾರೆ. ಯಾರು ಕೇಳುವವರು ಹೇಳುವವರು ಏನೂ ಇಲ್ಲ. ನಿಮಗೂ ಗೊತ್ತಿದೆ ಸಿಲಿಂಡರ್ಗೆ 450 ರೂಪಾಯಿ ಆಯ್ತು. ಏನು ಮಾಡಿದ್ರು? ಶೋಭಾ ಕರಂದ್ಲಾಜೆಯವರು, ಸ್ಮೃತಿ ಇರಾನಿಯವರು ಹೋಗಿ ರೋಡ್ ಮೇಲೆ ಹೋಗಿ ಅಡುಗೆ ಮಾಡಿದ್ರು. ಅವ್ರ ಜೀವಮಾನದಲ್ಲಿ ಸೌಂಡ್ ಹಿಡಿದ್ರಲ್ಲ, ಹೋಗಿ ಅಡುಗೆ ಮಾಡಿದ್ರು. ತಾಯಿಂದಿಯರ ಕಣ್ಣಲ್ಲಿ ನೀರು ಬರ್ತಾ ಇದೆ, 450 ರೂಪಾಯಿ ಆಗಿದೆ. ನಾವು ಅವಾಗ ಮತ್ತೆ 170 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ರು, ಅವರು ಗಲಾಟೆ ಮಾಡಿದ್ರು. ಇವತ್ತು ಅವರೇ ನಮ್ಮ ದೇಶ ಆಳ್ತಾ ಇದ್ದಾರೆ, ನಮ್ಮ ನಿಮ್ಮ ಆಳ್ತಾ ಇದ್ದಾರೆ. 1200 ರೂಪಾಯಿ ಆಗಿದೆ, ತುಟಿ ಬಿಚ್ಚೋದಿಲ್ಲ. ಈಗ ಯೋಚನೆ ಮಾಡಿ, ಎಲ್ಲಿವರೆಗೆ ಸುಳ್ಳು ಹೇಳ್ಬೋದು? ಅಲ್ಲಿ ಸುಳ್ಳು ಹೇಳಿದವ್ರಿಗೆ ಪ್ರಮೋಷನ್ ಕೊಡ್ತಾರೆ. ಅಂತ ಕೆಟ್ಟ ಪರಿಸ್ಥಿತಿಗೆ ಬೆಲೆ ಏರಿಕೆ ಇರ್ಬೋದು. ಎಲ್ಲ ಮೆಣಸಿನ ಕಿಲೋಗೆ 700 ರೂಪಾಯಿ ಆಗಿದೆ, ಎಲ್ಲ ಗೊತ್ತಿದೆ. ನಾವು ಏನು ಹೇಳೋಕ್ಕಿಂತ ನಿಮಗೆ ಎಲ್ಲ ಗೊತ್ತಿದೆ. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ, ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಈ ಕ್ಷೇತ್ರ ಜನ ನನಗೆ ಸಹಾಯ ಸಹಕಾರ ಮಾಡ್ತಾರೆ, ನನ್ನ ಪರವಾಗಿ ನಿಲ್ತಾರೆ, ನನ್ನ ಜೊತೆ ಇದ್ದಾರೆ. ನಿಮಗೆ ನಾನು ಅಭಿನಂದಿಸಿ ಇಷ್ಟು ಸಹಾಯ ಸಹಕಾರ ಮಾಡಿದ್ದೀರಿ. ಮತ್ತೆ 5 ದಿವಸ ಬಾಕಿ ಇದೆ ನಮ್ಮ ಪರವಾಗಿ ರಾತ್ರಿ ಹಗಲ ಕೆಲಸ ಮಾಡಿ. ಇನ್ನೇ ಮತ್ತೆ ಏನೇನು ಮಾಡ್ತಾರೆ ಗೊತ್ತಿಲ್ಲ ಅವರು. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ, ನಾನು ನಮ್ಮನ್ನು ಗೆಲ್ಲಿಸಿ ಈ ಕ್ಷೇತ್ರದ ಸಾಮಾನ್ಯ ಜನಕ್ಕೆ ಬಡವರಿಗೆ ಸಹಾಯ ಸಹಕಾರ ಮಾಡುವ ಹಾಗೆ ಮಾಡಿ. ನನ್ನ ಕೆಲಸ ಸೋತವಗೂ ನೋಡಿದಿರಿ, ಗೆದ್ದವಗೂ ನೋಡಿದಿರಿ, ಎಲ್ಲೂ ವ್ಯತ್ಯಾಸ ಆಗಲಿಕ್ಕೆ ಕೊಡಲಿಲ್ಲ. ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಸಾಮಾನ್ಯ ಜನಕ್ಕೆ ಬಡವರಿಗೆ ಬಹಳ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇನೆ ನಾನು. ಅದು ಗ್ರಾಮ ಕುಡಿಯುವ ನೀರಿನ ಯೋಜನೆ ಎಂದಡಿ ನಾವು ಮಂಜೂರಿ ಆಗುವ ಹಂತದಲ್ಲೇ ಇತ್ತು, ಇವತ್ತಿನವರಿಗೂ ಆಗಲಿಲ್ಲ, ಇವತ್ತಿನವರಿಗೂ ಮಾಡಲಿಕ್ಕಾಗಲಿಲ್ಲ. ಏನು ನಾವು ಮಾಡಿದರೆ ಅದನ್ನು ನಮ್ಮದು ಅಂದೇಳಿ ಹೇಳ್ತಾ ಇದ್ದಾರೆ, ಬಿಟ್ಟರೆ ಬೇರೆ ಏನೂ ಮಾಡೋದಿಲ್ಲ. ದೊಡ್ಡ ಸಮಸ್ಯೆ ಅಂದರೆ ಕುಡಿಯುವ ನೀರಿನ ಸಮಸ್ಯೆ. ಅದು ನಾನು ಎಲ್ಲ ಕಡೆ ಹೋದಾಗೂ ಹೇಳಿದೆ, ನಿಮ್ಮ ಕೆಲಸ ಅದು ನನ್ನ ಕೆಲಸ. ಯಾವುದೇ ರೀತಿಯಲ್ಲಿ ಇದು ಒಂದೇ ಅಲ್ಲ, ಪ್ರತಿ ಒಂದು ಸಂದರ್ಭದಲ್ಲೂ ನಿಮಗೆ ಸಹಾಯ ಸಹಕಾರ ಮಾಡಿ ನಿಮ್ಮ ಜೊತೆ ನಿಲ್ತೀನಿ ಅಂದೇಳಿ ಹೇಳಿ ನನಗೆ ಇಷ್ಟೊತ್ತು ಮಾತಾಡ